ಫ್ರೆಂಡ್ಸ್, ನಿಮ್ಮ ಬಜೆಟ್ 10,000 ರೂಪಾಯಿದು 10,000 ರೂಪಾಯಿ ಒಳಗಡೆ ಒಂದು ಒಳ್ಳೆ ಜಾತಿ ನಾಯಿನ ಖರೀದಿ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಇವತ್ತಿನ ವಿಡಿಯೋದಲ್ಲಿ 10,000ದ ಒಳಗಡೆ ಸಿಗುವಂತಹ 5 ಜಾತಿ ನಾಯಿ ತಳಿಗಳ ಬಗ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂತಹ ನಾಯಿ ತಳಿ ಅಂದರೆ ಅದು ಡ್ಯಾಶ್ ಹೌಂಡ್. ಇದು ಬಂದು ಸ್ಮಾಲ್ ಬ್ರೀಡ್ ಡಾಗ್, ತುಂಬಾ ಈಸಿ ಮೇಂಟೆನೆನ್ಸ್ ಇರುತ್ತೆ. ಇದು ಬಂದು ಫ್ರೆಂಡ್ಲಿ, ಜೊತೆಗೆ ಗಾರ್ಡಿಂಗ್ ಕೂಡ ಮಾಡುತ್ತೆ. ಈ ನಾಯಿ ತಳಿಗಳ ಬೆಲೆ ಬಂದು 2,000ದಿಂದ 5,000 ತನಕ ನಮಗೆ ಇವತ್ತಿನ ಕರ್ನಾಟಕದಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ಬರ್ತಾ ಇರುವಂತಹ ನಾಯಿ ತಳಿ ಅಂದರೆ ಇಂಡಿಯನ್ ಸ್ಪೀಡ್ಸ್. ಈ ಬ್ರೀಡ್ ನಮ್ಮ ಕರ್ನಾಟಕದಲ್ಲಿ ತುಂಬಾ ಪಾಪ್ಯುಲರ್. ಎಲ್ಲ ಹಳ್ಳಿ ಹಾಗೆ ಸಿಟಿಗಳಲ್ಲಿ ಈ ತಳಿಯ ನಾಯಿಗಳನ್ನು ನಾವು ನೋಡಬಹುದು. ಇದು ಬಂದು ಮೀಡಿಯಂ ಸೈಜ್ ಡಾಗ್ ಬ್ರೀಡ್. ಇದು ಬಂದು ಹೆಚ್ಚಾಗಿ ಬಿಳಿ ಬಣ್ಣದಲ್ಲಿ ನಾವು ನೋಡಬಹುದು. ಭಾರತದಲ್ಲಿ ಟಾಪ್ ಮೋಸ್ಟ್ ಪಾಪ್ಯುಲರ್ ಡಾಗ್ ಬ್ರೀಡ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಇವುಗಳ ಮೇಂಟೆನೆನ್ಸ್ ತುಂಬಾ ಈಸಿ ಇರುತ್ತೆ. ಮನೆಯ ಫುಡ್ಡಲ್ಲೇ ಆರಾಮಾಗಿ ಮೇಂಟೈನ್ ಮಾಡಬಹುದು. ಬೇರೆ ಡಾಗ್ ಫುಡ್ಗಳ ಮೇಲೆ ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇವುಗಳ ಪ್ರೈಸ್ ಬಂದು ನಮ್ಮ ಕರ್ನಾಟಕದಲ್ಲಿ 3,000ದಿಂದ 5,000 ತನಕ ಸಿಗ್ತಾ ಇದೆ. ನೀವೇನಾದರೂ 10,000ದ ಒಳಗಡೆ ಒಂದು ಜಾತಿ ನಾಯಿನ ಸಾಕಬೇಕು ಅಂತ ಇದ್ರೆ ಈ ಬ್ರೀಡ್ ನಾಯಿಗಳನ್ನು ನೀವು ಖರೀದಿ ಮಾಡಬಹುದು. ಇನ್ನು ಫ್ರೆಂಡ್, 3ನೇ ಪ್ಲೇಸಲ್ಲಿ ಬರ್ತಾ ಇರುವಂತಹ ನಾಯಿ ತಳಿ ಅಂತ ಹೇಳಿದ್ರೆ ವರ್ಲ್ಡ್ ಮೋಸ್ಟ್ ಪಾಪ್ಯುಲರ್ ಬ್ರೀಡ್ ಆಗಿರುವಂತಹ ಲ್ಯಾಬ್ರಡೋರ್ ರಿಟ್ರೀವರ್. ಇದು ತುಂಬಾ ಒಳ್ಳೆ ಫ್ಯಾಮಿಲಿ ಡಾಗ್ ಬ್ರೀಡ್ ಆಗಿದೆ. ಈ ಬ್ರೀಡ್ನ ನಾಯಿಗಳು ತುಂಬಾ ಇಂಟೆಲಿಜೆಂಟ್ ಆಗಿದ್ದು ನೀವು ಏನು ಹೇಳ್ಕೊಟ್ರು ಬೇಗನೆ ಕಲಿಯುತ್ತವೆ. ಇವು ಪೊಲೀಸ್ ಹಾಗೆ ಮಿಲಿಟರಿಗಳಲ್ಲಿ ಈ ತಳಿಯ ನಾಯಿಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾರೆ. ಈ ಬ್ರೀಡ್ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಕರ್ನಾಟಕದಲ್ಲಿ 5,000ದಿಂದ 10,000 ತನಕ ಆರಾಮಾಗಿ ಒಳ್ಳೆ ಕ್ವಾಲಿಟಿ ಇರುವಂತಹ ನಾಯಿ ಮರಿಗಳು ಸಿಗುತ್ತೆ. ಫ್ರೆಂಡ್ಸ್, ಇನ್ನು ನಮ್ಮ ಲಿಸ್ಟ್ನಲ್ಲಿ ನೆಕ್ಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಪಗ್. ಪಗ್ನ ನೀವು ತುಂಬ ಸಿನಿಮಾ ಹಾಗೆ ವಡಾಫೋನ್ ಜಾಹೀರಾತುಗಳಲ್ಲಿ ನೋಡಿರ್ತೀರಾ. ಇದು ಬಂದು ಒಂದು ಸ್ಮಾಲ್ ಸೈಜ್ ಡಾಗ್ ಬ್ರೀಡ್. ಇವುಗಳ ಫೇಸ್ ನೋಡೋಕ್ಕೆ ತುಂಬಾ ಕ್ಯೂಟ್ ಆಗಿರುತ್ತೆ. ಈ ನಾಯಿಗಳನ್ನು ನೀವು ಮನೆ ಒಳಗಡೆ ಆರಾಮಾಗಿ ಸಾಕಬಹುದು. ತುಂಬಾ ಈಸಿ ಮೇಂಟೆನೆನ್ಸ್ ಇರುತ್ತೆ, ಹಾಗೆ ಫುಡ್ ಕೂಡ ತುಂಬಾ ಕಡಿಮೆ ತಿನ್ನುತ್ತೆ. ಈ ತಳಿಯ ನಾಯಿಗಳ ಪ್ರೈಸ್ ಬಂದು ನಮ್ಮ ಕರ್ನಾಟಕದಲ್ಲಿ 5,000ದಿಂದ 10,000 ತನಕ ಆರಾಮಾಗಿ ಸಿಗುತ್ತೆ. ಕೊನೆಯದಾಗಿ 5ನೇ ಪ್ಲೇಸ್ನಲ್ಲಿ ಬರೋದು ನಮ್ಮ ಕರ್ನಾಟಕದ ಹೆಮ್ಮೆಯ ಶ್ವಾನ ತಳಿ ಮುಧೋಳ್ ಹೌಂಡ್. ಈ ತಳಿಗಳು ನಮ್ಮ ಕರ್ನಾಟಕದ ಮುಧೋಳ್ನಲ್ಲಿ ಅಭಿವೃದ್ಧಿಯಾಗಿವೆ, ಹಾಗಾಗಿ ಮುಧೋಳ್ ಹೌಂಡ್ ಅಂತ ಕರೀತಾರೆ ಇವುಗಳನ್ನ. ಇದು ಬಂದು ಹೌಂಡ್ ಬ್ರೀಡ್ ಆಗಿದ್ದು ಮೊಲ ಹಾಗೆ ಕೆಲವೊಂದು ಪ್ರಾಣಿಗಳನ್ನು ಬೇಟೆಯಾಡಲು ಬಳಸುತ್ತಾರೆ. ನೋಡೋದಕ್ಕೆ ಸಣ್ಣ ಇದ್ದರೂ ಚಿರತೆ ಹಾಗೆ ವೇಗವಾಗಿ ಓಡುತ್ತವೆ. ಈಗ ಈ ತಳಿಯ ನಾಯಿಗಳನ್ನು ನಮ್ಮ ಭಾರತೀಯ ಸೇನೆಗಳಲ್ಲಿ ಬಳಕೆ ಮಾಡುತ್ತಿದ್ದಾರೆ. ಇನ್ನು ಈ ತಳಿಯ ನಾಯಿ ಮರಿಗಳು ನಮಗೆ 6,000ದಿಂದ 10,000 ಒಳಗಡೆ ಆರಾಮಾಗಿ ಸಿಗುತ್ತವೆ. ಫ್ರೆಂಡ್ಸ್, ಪ್ರೈಸ್ ಬಂದು ನಾಯಿಗಳ ಕ್ವಾಲಿಟಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಡ್ಯಾಶ್ ಹೌಂಡ್ 2,000ಕ್ಕೆ ಸಿಗುತ್ತೆ ಅಂತ ನಿಮಗೆ ಹೇಳಿದೆ, ಹಾಗೆ ಡ್ಯಾಶ್ ಹೌಂಡ್ಗಳು 1,00,000ಕ್ಕೂ ಕೂಡ ಸಿಗುವಂಥದ್ದಿವೆ. ಇವುಗಳ ಕ್ವಾಲಿಟಿ ಡಿಫರೆಂಟ್ ಇರುತ್ತೆ. ಶೋ ಮಾಡುವಂತಹ ನಾಯಿಗಳ ಪ್ರೈಸ್ ಯಾವತ್ತಿದ್ರೂ ಜಾಸ್ತಿ ಇರುತ್ತೆ. ನೀವು ಮನೆಯಲ್ಲಿ ಪೆಟ್ಟಾಗಿ ಸಾಕೋದಾದರೆ ಈ ಪ್ರೈಸ್ನಲ್ಲಿ ನಾಯಿಗಳನ್ನ ನೀವು ಖರೀದಿ ಮಾಡಬಹುದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಕರ್ನಾಟಕದಲ್ಲಿ 10,000ದ ಒಳಗಡೆ ಯಾವ ಬ್ರೀಡ್ಗಳು ಸಿಗುತ್ತವೆ ಅಂತ. ಹಾಗೆ ಫ್ರೆಂಡ್ಸ್, ನಿಮ್ಮ ಹತ್ರ ಯಾವ ಬ್ರೀಡ್ ಇದೆ, ಹಾಗೆ ಆ ಬ್ರೀಡ್ಗೆ ನೀವು ಎಷ್ಟು ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.